ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಗೊರೂರು ಪಂಕಜ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕಾಯುಕ ಯೋಗಿ ಆಧುನಿಕ ಬಸವಣ್ಣ ಎಂಬೆಲ್ಲ ಬಿರುದಾಂಕಿತವನ್ನು ಪಡೆದಿದ್ದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಜಗತ್ತು ಕಂಡಂತಹ ಒಂದು ಅಚ್ಚರಿ, ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಪಡೆದಂತಹ ಶತಾಯುಷಿಗಳು. ಶ್ರೀಗಳು ತಾರುಣ್ಯದಲ್ಲಿಯೇ ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸುಮಾರು 80 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳೆನ್ನದೆ ಅನ್ನದಾಸೋಹದ ಜೊತೆಗೆ ಅಕ್ಷರ ದಾಸೋಹವನ್ನೂ ಕೂಡ ಮಾಡಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲ್ಲು ಹಾಕಿಕೊಟ್ಟಂತಹ ಒಬ್ಬ ಮಹಾನ್ ಸಿದ್ಧಪುರುಷರು ಸಿದ್ಧಗಂಗೆಯ ಪರಮ ಪೂಜ್ಯ ಸ್ವಾಮೀಜಿಯವರು. ಇವರ ಪೂರ್ವಾಶ್ರಮದ ಹೆಸರು ಶಿವಣ್ಣ ಅಂಥೇಳಿ. ಇವರು 1 ಏಪ್ರಿಲ್ 1907 ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ತಂದೆ ಹೊನ್ನೇಗೌಡ ತಾಯಿ ಗಂಗಮ್ಮನವರಿಗೆ 12ನೇ ಸುಪುತ್ರನಾಗಿ ಜನಿಸ್ತಾರೆ. ವೀರಾಪುರದಲ್ಲಿ ಇದ್ದಂತಹ ಕೂಲಿಮಠದಲ್ಲಿ ಮರಳಿನ ಮೇಲೆ ಅಕ್ಷರ ತಿದ್ದುವ ಮೂಲಕ ಇವರ ಒಂದು ಸ್ವಾಮೀಜಿಯವರ ಶೈಕ್ಷಣಿಕ ಜೀವನ ಆರಂಭ ಆಗುತ್ತೆ. ಪ್ರಾಥಮಿಕ ಶಾಲಾ ದಿನಗಳಲ್ಲಿ ತಾಯಿಯನ್ನು ಕಳೆದುಕೊಂಡಂತಹ ಶಿವಣ್ಣ ಅನ್ನುವಂತಹ ಪೂರ್ವಾಶ್ರಮದ ಹೆಸರುಳ್ಳ ಸ್ವಾಮೀಜಿಯವರು ನಂತರ ಅಕ್ಕನ ಆಸರೆಯಲ್ಲಿ ಇವರು ಬೆಳೀತಾರೆ. ತುಮಕೂರು ಬಳಿ ಇರುವಂತಹ ನಾಗವಲ್ಲಿಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದು ತುಮಕೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ಯುಲೇಷನನ್ನು ಮುಗಿಸ್ತಾರೆ. ನಂತರ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿ ಶಿಕ್ಷಣವನ್ನು ಪಡೆದು ಆಂಗ್ಲ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಕೂಡ ಹೊಂದಿದ್ರು. ಬೆಂಗಳೂರಿನ ಗುಬ್ಬಿ ತೋಟದಪ್ಪ ಛತ್ರದಲ್ಲಿದ್ದುಕೊಂಡು ಪದವಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. 1930 ಉದ್ಧಾನ ಶಿವಯೋಗಿಗಳ ನಂತರದ ಉತ್ತರಾಧಿಕಾರಿ ಸ್ವಾಮಿಗಳಾದ ಶ್ರೀ ಮರುಳಾಧ್ಯರ ನಿಧನವಾಗುತ್ತೆ. ಅವರ ಸಮಾಧಿ ಕಾರ್ಯಕ್ರಮಗಳಿಗೆ ಬಂದಿದ್ದ ಮೊದಲೇ ಪರಿಚಯವಿದ್ದಂತಹ ಈ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಕಡೆ ಉದ್ಧಾನ ಶಿವಯೋಗಿಗಳ ನೋಟ ಹರಿಯುತ್ತೆ. ತಕ್ಷಣವೇ ಉದ್ಧಾನ ಶಿವಯೋಗಿಗಳು ಶಿವಣ್ಣನೇ ತಮ್ಮ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಘೋಷಿಸ್ತಾರೆ. ಅಂದರೆ ಅವರ ಒಂದು ಅಂತಹ ಒಂದು ಸಂದರ್ಭದಲ್ಲೇ ಅವರ ಮುಖದಲ್ಲಿಯೇ ಅಂತಹ ಒಂದು ಗುಣ ಎದ್ದು ಕಾಣಿಸ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಉದ್ಧಾನ ಸ್ವಾಮಿಗಳು ಇವರ ಹೆಸರನ್ನು ಘೋಷಣೆ ಮಾಡ್ತಾರೆ. ನಂತರ ಶಿವಕುಮಾರ ಸ್ವಾಮಿಗಳು ತಮ್ಮ ಸನ್ಯಾಸ ಧರ್ಮಗಳನ್ನು ಪಾಲಿಸ್ಕೊಳ್ತಾನೆ ಪದವಿಯನ್ನು ಮುಗಿಸಿ ನಂತರ 1930 ತಮ್ಮ ಯೌವನಾವಸ್ಥೆಯಲ್ಲಿಯೇ ವಿರಕ್ಕಾಶ್ರಮ ದೀಕ್ಷೆ ಪಡೆದು ಸಿದ್ಧಗಂಗಾ ಕ್ಷೇತ್ರವನ್ನು ಇವರು ಪ್ರವೇಶ ಮಾಡ್ತಾರೆ. ಆ ಒಂದು ದಿನದಿಂದ ಸಿದ್ಧಗಂಗಾ ಮಠದಲ್ಲಿ ಹೊಸ ಬೆಳಕು ಮೂಡುತ್ತೆ. ಜಂಗಮ ಮೂರ್ತಿಗಳಾದಂತಹ ಶಿವಕುಮಾರ ಮಹಾಸ್ವಾಮಿಗಳು ಉದ್ಧಾನ ಶಿವಯೋಗಿಗಳ ಅಣತಿಯಂತೆ 1941 ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನಂತರ ಸಿದ್ಧಗಂಗಾ ಕ್ಷೇತ್ರದ ಸ್ವರೂಪ ಆಮೂಲಾಗ್ರವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಅದು ಇವತ್ತಿಗೂ ತಾವು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಂತಹ ಒಂದು ಆಮೂಲಾಗ್ರವಾದಂತಹ ಒಂದು ಬದಲಾವಣೆಯನ್ನು ತಾವು ಕೂಡ ಗಮನಿಸಬಹುದಾಗಿದೆ. ಅಂತಹ ಒಂದು ಆ ಕ್ಷೇತ್ರಕ್ಕೆ ಹೋದ ಕ್ಷಣಕ್ಕೇ ಎಲ್ಲರಲ್ಲೂ ಒಂದು ಬೆಳಕು ಹರಿಯುತ್ತೆ. ಒಂದು ರೋಮಾಂಚನ ಆಗುವಂತಹ ಒಂದು ಪವಾಡದ ಸ್ಥಳ ಅಂತ ಹೇಳಿ ಸಾಕಷ್ಟು ಜನ ಕೂಡ ನಂಬಿದ್ದಾರೆ. ಸಿದ್ಧಗಂಗಾ ಹೆಸರು ಬರೋದಕ್ಕೆ ಒಂದು ಕಾರಣ ಕೂಡ ಇದೆ. ಶ್ರೀ ಗೋಸಲ ಸಿದ್ದೇಶ್ವರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಆ ಕ್ಷೇತ್ರ ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವನ್ನು ಪಡ್ಕೊಳ್ಳುತ್ತೆ. ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾಮಾತೆಯ ದೇವಸ್ಥಾನ ಕೂಡ ಇದೆ. ಅಲ್ಲಿ
ಒಂದು ವಿಶೇಷವಾದಂತಹ ಉತ್ಸವಗಳು ಕೂಡ ನಡೆಯುತ್ತೆ. 1909 ಉದ್ಧಾನ ಶಿವಯೋಗಿಗಳಿಂದ ಆರಂಭಗೊಂಡಂತಹ ಜಾತ್ರೆ ಈಗಲೂ ಕೂಡ ನಡೀತಾ ಇರುತ್ತೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಮಯದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆಯ ಒಂದು ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಸಾಕಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದು ತುಂಬ ಹರ್ಷೋದ್ಗಾರದಿಂದ ಮನಸ್ಸನ್ನು ಉಲ್ಲಾಸಿತಗೊಳಿಸ್ಕೊಳ್ಳುವಂತಹ ಒಂದು ಪುಣ್ಯಕ್ಷೇತ್ರ ಅದು. ತ್ರಿವಿಧ ದಾಸೋಹಿಗಳಾಗಿದ್ದಂತಹ ಶಿವಕುಮಾರ ಸ್ವಾಮೀಜಿಗಳು ಸಾಕಷ್ಟು ಹತ್ತು ಹಲವು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹಗಳ ಮೂಲಕ ತ್ರಿವಿಧ ದಾಸೋಹದಲ್ಲಿ ತೊಡಗಿದಂತಹ ಶ್ರೀಗಳು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿವರೆಗೂ ಕೂಡ ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳು ಸಮಾನವಾಗಿ ಜೊತೆಗೆ ಉಚಿತ ಶಿಕ್ಷಣದೊಂದಿಗೆ ಉಚಿತ ವಸತಿ ಮತ್ತು ಉಚಿತ ಆಹಾರ ಕೂಡ ಅಲ್ಲಿ ಕೊಡಲಾಗುತ್ತೆ. ಪ್ರಸ್ತುತ ಸುಮಾರು 10,000 ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಇವತ್ತು ಉನ್ನತ ಮಟ್ಟದಲ್ಲಿರುವಂತಹ ಸಾಕಷ್ಟು ವ್ಯಕ್ತಿಗಳಿದ್ದಾರೆ. ಶಿಕ್ಷಣ ಮಾತ್ರ ಅಲ್ಲದೆ ರೈತಾಪಿ ವರ್ಗದ ಅನುಕೂಲಕ್ಕಾಗಿಯೂ ಕೂಡ ಪ್ರತಿ ವರ್ಷ 1 ತಿಂಗಳ ಕಾಲ ರೈತ ಜಾತ್ರೆಯನ್ನು ಕೂಡ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತೆ. ಸಮಾಜದ ಯಾವುದೇ ಪ್ರಖ್ಯಾತಿ ಪುರಸ್ಕಾರಕ್ಕೆ ಆಸೆ ಪಡದೆ ಮುನ್ನಡೆದರೂ ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಸಮಾಜದ್ದು. ಶ್ರೀಗಳ ಸಮಾಜಮುಖಿ ಜೀವನಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಪದ್ಮಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿಗಳು. 1965 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್, ಗೌರವ ಡಾಕ್ಟರೇಟ್ ಕೂಡ ಸಿಗುತ್ತೆ. ಶ್ರೀಗಳ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಭಕ್ತಾದಿಗಳ ಮನಸ್ಸಿನಲ್ಲಿ ಇದೆ. ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಅಂತಹ ಒಂದು ಉತ್ತಮವಾದಂತಹ ಪ್ರಶಸ್ತಿ ಸದ್ಯದಲ್ಲೇ ದೊರೆಯುವಂತಹ ನಿರೀಕ್ಷೆ ಕೂಡ ಮಾಡಬಹುದು. ಇನ್ನು ಆ ಶ್ರೀಗಳು ಬದುಕಿದ್ದಂತಹ ಕಾಲಘಟ್ಟದಲ್ಲಿ ಅವರ ದಿನಚರಿ ಹೇಗಿರ್ತಿತ್ತು ಅಂದರೆ, ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಸರಿಯಾಗಿ ಪ್ರತಿದಿನ 4 ಗಂಟೆಗೆದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ 1 ತಾಸಿಗೂ ಹೆಚ್ಚು ಸಮಯದಲ್ಲಿ ಅವರು ಧ್ಯಾನವನ್ನು ಮಾಡ್ತಾಯಿದ್ರು. ನಂತರ ಇಷ್ಟಲಿಂಗ ಪೂಜೆ ಅವರಿಗೆ ಒಂದು ಬಹುಮುಖ್ಯವಾದಂತಹ ಪೂಜೆ. ನೀವು ಗಮನಿಸಿರಬಹುದು, ಅವರು ಇಷ್ಟಲಿಂಗ ಪೂಜೆಯನ್ನು ಅವರ ಕೊನೆ ಕಾಲದಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ, ಅವರ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲದಂತಹ ಸಂದರ್ಭದಲ್ಲೂ ಕೂಡ ಅವರು ಇಷ್ಟಲಿಂಗ ಪೂಜೆಯನ್ನು ಬಿಟ್ಟಿರಲಿಲ್ಲ. ಅಂತಹ ಒಂದು ಭಕ್ತಿಯಿಂದ ಅವರು ಪ್ರತಿನಿತ್ಯ 1 ದಿನವೂ ಕೂಡ ಇಷ್ಟಲಿಂಗ ಪೂಜೆಯನ್ನು ನಿಲ್ಲಿಸದೆ ನಿರಂತರವಾಗಿ ತುಂಬ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಂತಹ ಸ್ವಾಮೀಜಿಗಳು. ಆಮೇಲೆ ಆ ಇಷ್ಟಲಿಂಗ ಪೂಜೆಯ ನಂತರ ಅವರು ಏನಿದ್ರು ಆಹಾರವನ್ನು ಸೇವನೆ ಮಾಡ್ತಾ ಇದ್ದಂಥದ್ದು. ಮುಂಜಾನೆ 6:30 ಒಂದು ಅಕ್ಕಿ ಇಡ್ಲಿ, ಸ್ವಲ್ಪ ಹೆಸರು ಬೇಳೆ ತೊವೆ, ಸಿಹಿ ಹಾಗೂ ಖಾರ ಚಟ್ನಿಯನ್ನು ಸೇವನೆ ಮಾಡ್ತಾ ಇದ್ದರು. ಹಾಗೆ 1-2 ತುಂಡು ಸೇಬು, ಇದರ ಬಳಿಕ ಬೇವಿನ ಚಕ್ಕೆಯನ್ನು ಕಷಾಯ ಮಾಡಿಕೊಂಡು ಕೂಡ ಅದನ್ನು ಅವರು ಪ್ರತಿನಿತ್ಯ ಸೇವಿಸ್ತಾ ಇದ್ದರು ಅನ್ನುವಂಥದ್ದು ಇಲ್ಲಿ ನಾವು ಉಲ್ಲೇಖಿಸಬಹುದಾಗಿದೆ. ಅವರು ಇನ್ನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾಯಿದ್ರು. ಮುಂಜಾನೆ ಮತ್ತು ಸಂಜೆ ಮಠದ ಆವರಣದಲ್ಲಿ ಮಕ್ಕಳಿಂದ ನಡೆಯುವಂತಹ ಪ್ರಾರ್ಥನೆಯಲ್ಲಿ ಶ್ರೀಗಳು ಕೂಡ ಪಾಲ್ಗೊಳ್ತಾ ಇದ್ದರು. ಅವರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದರು. ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಹಿಡಿದು ಪದವಿ ಅಭ್ಯಾಸದಲ್ಲಿರುವ ತರುಣರವರೆಗೂ 1,000+ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದನ್ನು ನೋಡಲು ಕಣ್ಣುಗಳು ಪುಣ್ಯ ಮಾಡಿರಬೇಕು. ಅಂತಹ ಒಂದು ಪುಣ್ಯದ ಕೆಲಸವನ್ನು ಮಕ್ಕಳಿಂದ ಅವರು ಮಾಡಿಸ್ತಾ ಇದ್ದರು. ಮಠದ ಆವರಣದಲ್ಲಿರುವ ವಿದ್ಯಾರ್ಥಿ ನಿಲಯದ
ಮುಂದಿರುವ ವಿಶಾಲವಾದ ಬಯಲಿನಲ್ಲಿ ಸಾವಿರಾರು ಜನ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡುವುದು ಸಿದ್ಧಗಂಗೆಯ ಒಂದು ಪ್ರಮುಖವಾದಂತಹ ಆಕರ್ಷಣೆ. ಇನ್ನು ದಿನಚರಿಯಲ್ಲಿ ಭಕ್ತರಿಗೆ ಭೇಟಿಯ ಒಂದು ಆದ್ಯತೆಯನ್ನು ಕೂಡ ಅವರು ಮಾಡಿಕೊಡ್ತಾ ಇದ್ದರು. ಮಠದ ಪ್ರಸಾದ ನಿಲಯದ ಮುಂಭಾಗದ ಮಂಚದ ಮೇಲೆ ಅವರು ಆಸೀನರಾಗ್ತಾ ಇದ್ದರು. ಮಧ್ಯಾಹ್ನ 3 ಗಂಟೆಯವರೆಗೆ ಶ್ರೀಗಳ ದರ್ಶನ ಸಿಗ್ತಾ ಇತ್ತು. ನಂತರ ನೇರವಾಗಿ ಮಠಕ್ಕೆ ಸಾಗಿ ಸ್ನಾನ ಪೂಜೆಗಳಲ್ಲಿ ಮಗ್ನರಾಗ್ತಾ ಇದ್ದರು. ಒಂದು ಎಳ್ಳಿಕಾಯಿ ಗಾತ್ರದ ಮುದ್ದೆ, ಸ್ವಲ್ಪವೇ ಅನ್ನ ಮತ್ತು ತೊಗರಿ ಬೇಳೆ ಸಾಂಬಾರು ಊಟ, ಹೀಗೆ ಅವರ ಊಟದ ತಿಂಡಿಯ ಎಲ್ಲದರಲ್ಲೂ ಒಂದು ಕ್ರಮಬದ್ಧವಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ಸ್ವಾಮೀಜಿಗಳು. ಇನ್ನು ಅವರು ಆರೋಗ್ಯದ ಸಮಸ್ಯೆ ಬಗ್ಗೆ ನಾವು ಏನಾದರೂ ಗಮನಿಸೋದಾದರೆ 2016 ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರಿಗೆ ಅಷ್ಟು ಶತಾಯುಷಿಗಳಾಗಿದ್ದರೂ ಕೂಡ ಸುದೀರ್ಘ ವರ್ಷಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದೇ ಒಂದು ಸಣ್ಣ ಆರೋಗ್ಯದ ವ್ಯತ್ಯಾಸ ಇಲ್ಲದೆ ತುಂಬ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಂಡಿರ್ತಾರೆ. ಆದರೆ ವಯೋಸಹಜವಾಗಿ ಏನಾಗುತ್ತೆ, 2016 ಶ್ರೀಗಳಲ್ಲಿ ಸ್ವಲ್ಪ ಮಟ್ಟಿನ ಆರೋಗ್ಯ ಏರುಪೇರು ಕಾಣಿಸ್ಕೊಡುತ್ತೆ. ಜಾಂಡಿಸು, ನ್ಯೂಮೋನಿಯಾ ಮುಂತಾದ ಹಲವು ಇನ್ಫೆಕ್ಷನ್ಗಳಿಂದ ಬಳಲಿದಂಥ ಶ್ರೀಗಳು 2018 ಲಿವರ್ ಸೋಂಕಿಗೂ ಕೂಡ ಒಳಗಾಗ್ತಾರೆ. 2019 ಜನವರಿಯಲ್ಲಿ ಶ್ವಾಸಕೋಶ ಸಮಸ್ಯೆಯಿಂದ ಕೂಡ ಅವರು ಬಳಲ್ತಾರೆ. ನಂತರ 2016 ಜನವರಿ 21 ಸಿದ್ಧಗಂಗಾದ ಹಳೆಯ ಮಠದಲ್ಲಿ ಇಹಯಾತ್ರೆಗೆ ಅವರು ಜಾರ್ತಾರೆ. ಅವರಿಗೆ ಆ ಸಮಯದಲ್ಲಿ ಇಹಯಾತ್ರೆಗೆ ಜಾರದಂತಹ ಅವರು ಸ್ವಾಮೀಜಿಗಳಿಗೆ ಅವಾಗ 111 ನೋಡಿ, 111 ಸುದೀರ್ಘವಾಗಿ ಅವರು ಒಂದು ಸ್ವಾಮೀಜಿಗೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕಿಯನ್ನು ಬರದ ಹಾಗೆ ನೋಡಿಕೊಳ್ಬೇಕು ಅಂದರೆ ಅದು ಸಣ್ಣ ಸಾಧನೆ ಖಂಡಿತವಾಗ್ಲೂ ಆಗಲಿಕ್ಕಿಲ್ಲ. ಅವರು ಬಹುದೊಡ್ಡ ಪವಾಡ ಪುರುಷರು, ಸಿದ್ಧಿಪುರುಷರು ಅನ್ನೋದರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇರಲಾರ್ದು ಅನ್ನುವಂಥದ್ದು ನಮ್ಮ ಭಾವನೆ. ಶ್ರೀಗಳು ದೈಹಿಕವಾಗಿ ದೂರವಾದರೂ ಕೂಡ ಎಲ್ಲರ ಭಕ್ತಾದಿಗಳ ಕಾರ್ಯಗಳ ಮೂಲಕ ಸಾವಿರಾರು ಭಕ್ತರ ಹೃದಯದಲ್ಲಿ ಅರಿವಿನ ಜ್ಯೋತಿಯಾಗಿ, ಲಕ್ಷಾಂತರ ವಿದ್ಯಾರ್ಥಿಗಳ ಸ್ಮೃತಿ ಪಟಲದಲ್ಲಿ ಜ್ಞಾನವಾಗಿ, ಆರದ ಚೇತನವಾಗಿ, ಅಜರಾಮರಾಗಿ ಇವತ್ತಿಗೂ ಎಲ್ಲ ಭಕ್ತಾದಿಗಳ ಮನಸ್ಸಿನಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಅವರು ಎಲ್ಲ ಕಾಲಘಟ್ಟಕ್ಕೂ ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು ಅಜರಾಮರರು. ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.